ಆರ್ಎಸ್ಎಸ್ ಎಂದೇ ಜನಮಾನಸದಲ್ಲಿ ಅಚ್ಚೊತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 95 ವರ್ಷಗಳ ಹಿಂದೆ ಅಂದರೆ ಸೆಪ್ಟೆಂಬರ್ 27 1925 ರ ವಿಜಯದಶಮಿಯಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಸ್ಥಾಪನೆಯಾಯಿತು। ಇಂದು ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಎಂಬ ಕೀರ್ತಿ ಇದರದ್ದು। ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ವೈದ್ಯಕೀಯ ಪದವಿ ಮುಗಿಸಿದ ಪರಮ ಪೂಜ್ಯನೀಯ ಕೇಶವ ಬಲಿರಾಮ್ ಎಡಗೇವಾರ್ ಅವರು ಆರ್ಎಸ್ಎಸ್ ನ ಸಂಸ್ಥಾಪಕರು। ಕೇವಲ 5 ಜನರೊಂದಿಗೆ ಸಂಘವನ್ನು ಇವರು ಸ್ಥಾಪಿಸುತ್ತಾರೆ। ಈಗ ಪ್ರಸ್ತುತ ಸಂಘದ ಚಾಲಕರಾಗಿರುವವರು ಡಾಕ್ಟರ್ ಮೋಹನ್ ಮಧುಕರ್ ಭಾಗವತರ್ ಅವರು। ಈಗ 5 ರಿಂದ 6 ಮಿಲಿಯನ್ ಸೇವಕರನ್ನು ಇದು ಹೊಂದಿದ್ದು ದೇಶಾದ್ಯಂತ 55,000 ಕ್ಕೂ ಅಧಿಕ ಶಾಖೆಗಳನ್ನು ನಡೆಸುತ್ತಿದೆ। ತಾಯಿನಾಡಿಗಾಗಿ ನಿಸ್ವಾರ್ಥ ಸೇವೆ ಧ್ಯೇಯದೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಆರ್ಎಸ್ಎಸ್ ಸ್ವಯಂ ಸೇವಕರು ಇಡೀ ಜಗತ್ತು ಒಂದು ಕುಟುಂಬವೆಂದು ಸಾರುವ ವಸುದೈವ ಕುಟುಂಬಕಂ ಸಿದ್ಧಾಂತವನ್ನು ಪಾಲಿಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರು ಬಸವಣ್ಣ ಅಂಬೇಡ್ಕರ್ ಅವರ ಚಿಂತನೆಗಳಂತೆ ಸಮಾಜದಲ್ಲಿ ಸಾಮರಸ್ಯವನ್ನು ತರಲು ಅವಿರತವಾಗಿ ಶ್ರಮಿಸುತ್ತಿವೆ। ಆರ್ಎಸ್ಎಸ್ ನಲ್ಲಿ 2 ರೀತಿಯಲ್ಲಿ ಕೆಲಸ ಮಾಡುವ ವಿಧಾನವಿರುತ್ತೆ। ಮೊದಲನೆಯದು ಪ್ರಚಾರ, ಎರಡನೆಯದು ಗೃಹಸ್ಥ। ಮೊದಲನೆಯದಾಗಿ ಪ್ರಚಾರಕ ರೀತಿ ನೋಡುವುದಾದರೆ ಪ್ರಚಾರಕ ಎಂದರೆ ಮದುವೆಯಾಗದೆ ಬ್ರಹ್ಮಚರ್ಯದಿಂದ ಜೀವನ ಪರ್ಯಂತ ಕುಟುಂಬದಿಂದ ದೂರ ಇದ್ದುಕೊಂಡು ತಾಯಿ ಭಾರತ್ ಮಾತಾ ಕಿ ಜೈ ಅಂತ ಸಮಾಜದ ಒಳಿತಿಗಾಗಿ ಪ್ರತಿದಿನ ಯಾವುದೇ ಲಾಭದ ಫಲಗಳನ್ನು ಬೇಡದೆ ಹಿಂದೂ ಸಂಘಟನೆಯನ್ನು ಸೇರುವುದಾಗಿದೆ। ಎರಡನೆಯದು ಗೃಹಸ್ಥ ನೋಡುವುದಾದರೆ ಗೃಹಸ್ಥ ಎಂದರೆ ಸ್ವಯಂ ಸೇವಕನಾಗಿ ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡು ಯಾವುದೇ ಲಾಭಾಪೇಕ್ಷೆ ಇಲ್ಲದೆ ಅತಿ ಹೆಚ್ಚಿನ ಸಮಯವನ್ನು ಹಿಂದೂ ಸಂಘಟನೆಗಾಗಿ ಕೆಲಸ ಮಾಡುವುದಾಗಿದೆ। ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ। ಆರ್ಎಸ್ಎಸ್ ಒಟ್ಟಾರೆಯಾಗಿ 4 ರೀತಿಯ ಶಿಕ್ಷಣ ನೀಡುತ್ತೆ। ಮೊದಲನೆಯದು ಪ್ರಾಥಮಿಕ ಶಿಕ್ಷಣ ವರ್ಗ। ಈ ಶಿಕ್ಷಣದಲ್ಲಿ ಜಿಲ್ಲಾ ಯೂನಿಟ್ ಆಗಿ 7 ದಿನ ಶಿಕ್ಷಣ ನೀಡುತ್ತಾರೆ। ನಾಮ ಮಾತ್ರ ಗುರುತಾಗಿ ಮಾತ್ರ ಇದು ಇರುತ್ತೆ। ಇನ್ನು ಎರಡನೆಯದು ಪ್ರಥಮ ವರ್ಷ। 7 ದಿನ ಶಿಕ್ಷಣ ಪೂರ್ತಿ ಮಾಡಿದವರಿಗೆ ರಾಜ್ಯ ಯೂನಿಟ್ ಆಗಿ 20 ದಿನದ ಶಿಕ್ಷಣವನ್ನು ನಾಮ ಮಾತ್ರ ಗುರುತಾಗಿ ಮಾತ್ರ ನೀಡುತ್ತಾರೆ। ಮೂರನೆಯದು ದ್ವಿತೀಯ ವರ್ಷ। ಪ್ರಥಮ ವರ್ಷ ಶಿಕ್ಷಣ ಪೂರ್ತಿ ಮಾಡಿದವರಿಗೆ ಅದರಲ್ಲಿ ಆಯ್ದವರಿಗೆ ಮಾತ್ರ 4 ರಾಜ್ಯಗಳ ಯೂನಿಟ್ ಆಗಿ 20 ದಿನದ ಶಿಕ್ಷಣ ಕೊಡ್ತಾರೆ। ಇದು ಕೂಡ ನಾಮ ಮಾತ್ರ ಗುರುತಾಗಿರುತ್ತದೆ। ಇನ್ನು ಕೊನೆಯದಾಗಿ ತೃತೀಯ ವರ್ಷ। ಇದರಲ್ಲಿ ದ್ವಿತೀಯ ವರ್ಷದಲ್ಲಿ ಶಿಕ್ಷಣ ಪಡೆದವರು ಮತ್ತೆ ಅದರಲ್ಲಿ ಆಯ್ದ ಕೆಲವರಿಗೆ ಮಾತ್ರ ದೇಶ ಮತ್ತು ಪ್ರಪಂಚದ ಯೂನಿಟ್ ಆಗಿ ನಾಗ್ಪುರದಲ್ಲಿ 25 ದಿನದ ಶಿಕ್ಷಣ ಕೊಡ್ತಾರೆ। ಆರ್ಎಸ್ಎಸ್ನಲ್ಲಿ ವರ್ಷದಲ್ಲಿ ಒಟ್ಟು 6 ಉತ್ಸವಗಳನ್ನು ನಡೆಸುತ್ತಾರೆ। ಮೊದಲನೆಯದು ಹಿಂದೂ ಸಾಮ್ರಾಜ್ಯ ದಿನೋತ್ಸವ, ಎರಡನೆಯದು ಶ್ರೀ ಗುರು ಪೂಜೋತ್ಸವ, ಮೂರನೆಯದು ರಕ್ಷಾಬಂಧನ ಉತ್ಸವ, ನಾಲ್ಕನೆಯದು ವಿಜಯದಶಮಿ ಉತ್ಸವ, 5ನೆಯದು ಸಂಕ್ರಾಂತಿ ಉತ್ಸವ, 6ನೆಯದು ಉಗಾದಿ ಉತ್ಸವ. ಆರ್ಎಸ್ಎಸ್ ಸಂಘ ತನ್ನ ಕಾರ್ಯದ ವ್ಯಾಪ್ತಿಗೆ ಅನೇಕ ವಿಭಾಗಗಳನ್ನು ಪ್ರಾರಂಭಿಸಿದೆ। ಇವನ್ನೇ ಸಂಘ ಪರಿವಾರ ಅಂತ ಕರೀತಾರೆ. ಇವುಗಳಲ್ಲಿ ಮುಖ್ಯವಾದವುಗಳನ್ನು ನೋಡುವುದಾದರೆ ಸ್ವದೇಶಿ ಜಾಗರಣ ಮಂಚ್, ಸೇವಾ ಭಾರತಿ, ವಿದ್ಯಾಭಾರತಿ, ABVP, VHP, ಬಜರಂಗದಳ, ವಿವೇಕಾನಂದ ಕೇಂದ್ರ ಹಿಂದೂ ವಾಹಿನಿ ಧರ್ಮ ಜಾಗರಣ, ಭಾರತೀಯ ಕಿಸಾನ್ ಸಂಘ, ಭಾರತೀಯ ಮಜದೂರ್ ಸಂಘ್, ನ್ಯಾಯವಾದ ಪರಿಷತ್, ಬನವಾಸಿ ಕಲ್ಯಾಣಿ ಪರಿಷತ್, ಸಾಮಾಜಿಕ ಸಮರಸತ, ವಿಜ್ಞಾನ ಭಾರತಿ, ಸಂಸ್ಕಾರ ಭಾರತಿ, ಯೂತ್ ಫಾರ್ ಸೇವಾ, ಶಿಶು ಮಂದಿಗಳು, ದುರ್ಗಾ ವಾಹಿನಿ, ಸೇವಿಕಾ ಸಮಿತಿ, ಹಿಂದೂ ಸ್ವಯಂ ಸೇವಕ ಸಂಘ್, ಇಂಥ ಅನೇಕ ಕ್ಷೇತ್ರಗಳಿಂದ ಹಿಂದೂ ಸಂಘಟನೆ ಮತ್ತು ದೇಶಭಕ್ತಿಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಸಮಾಜ ಹಿತಕ್ಕಾಗಿ ಪ್ರತಿದಿನ ಕೆಲಸ ಮಾಡುತ್ತಿವೆ ಈ ಆರ್ಎಸ್ಎಸ್ನ ಸಂಘಗಳು. 1934 ವಾದ್ರಾದಲ್ಲಿ ನಡೆದ ಸಂಘದ ಶಿಬಿರಕ್ಕೆ ಭೇಟಿ ನೀಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಪ್ರತ್ಯಕ್ಷ ಜಾತಿ ಮತ ಧನಿಕ ಬಡವ ಭೇದವಿಲ್ಲದೆ ಭಾಗವಹಿಸಿದ ಸ್ವಯಂ ಸೇವಕರನ್ನು ಮಾತನಾಡಿಸಿ ಸಂಘ ಕಾರ್ಯದ ಬಗ್ಗೆ ಅತ್ಯಂತ ಸಂತೋಷ ವ್ಯಕ್ತಪಡಿಸಿದ್ದರು. ಸಂಘದ ಸ್ವಯಂ ಸೇವಕರು 1962 ಯುದ್ಧದಲ್ಲಿ ಸೈನಿಕರಿಗೆ ಸಹಕಾರ ಮಾಡಿದ್ದಕ್ಕಾಗಿ ಅಂದಿನ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರೂರವರು 1963 ಗಣತಂತ್ರ ದಿನದಂದು ಸೈನಿಕರ ಜೊತೆಯಲ್ಲಿ ಪಥಸಂಚಲನ ನೀಡಲು ಆಮಂತ್ರಣ ನೀಡಿದ್ದರು. ಈ ಸಂಚಲನದಲ್ಲಿ 3,500 ಸ್ವಯಂ ಸೇವಕರು ಭಾಗವಹಿಸಿದ್ದರು.
ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿಧಿಸಿ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಜನರ ಪರವಾಗಿ ನಿಂತು ದಿಟ್ಟ ಹೋರಾಟವನ್ನೇ ನಡೆಸಿತ್ತು. ಭೂಕಂಪ ನೆರೆಯಂತ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ಜನರ ರಕ್ಷಣೆಗೆ ಧಾವಿಸುವ ಮೂಲಕ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಆರ್ಎಸ್ಎಸ್ ಇಂದಿಗೂ ತನ್ನ ಸೇವಾ ಕಾರ್ಯವನ್ನು ಮುಂದುವರೆಸುತ್ತಾ ದೇಶದ ಹಿತಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿದೆ. ಮೋದಿಯವರು ಕೂಡ ಬಾಲ್ಯದಿಂದಲೇ ಆರ್ಎಸ್ಎಸ್ ಸ್ವಯಂ ಸೇವಕರು. ಆರ್ಎಸ್ಎಸ್ ಶಾಖಾಗಳಲ್ಲಿ ಮೋದಿ ಮಾರ್ಗದರ್ಶನ ಪಡೆದು ದೇಶ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಬೆಳೆದು ಬಂದವರು. ಬಳಿಕ ಮೋದಿ ಆರ್ಎಸ್ಎಸ್ ಪ್ರಚಾರಕರೂ ಆಗಿದ್ದರು. ಆರ್ಎಸ್ಎಸ್ ಪ್ರಚಾರಕರೊಬ್ಬರು ದೇಶದ ಪ್ರಧಾನಿಯಾಗಿರೋದ್ರಿಂದ ಯುವಜನತೆ ತಾವು ಕೂಡ ಮೋದಿಯಂತೆ ಆರ್ಎಸ್ಎಸ್ ಸೇರಿ ದೇಶ ಸೇವೆ ಮಾಡಬೇಕೆನ್ನುವ ಆಸೆ ಬಂದಿದೆ. ಇದಕ್ಕೆ ಸಾವಿರಾರು ಜನ ಆರ್ಎಸ್ಎಸ್ ಸೇರ್ತಾ ಇದ್ದಾರೆ. 1925 ಇಲ್ಲಿಯವರೆಗೂ ಆರ್ಎಸ್ಎಸ್ ಅನೇಕ ಏಳು ಬೀಳುಗಳನ್ನು ಕಂಡಿದೆ. 1948 ಮಹಾತ್ಮ ಗಾಂಧೀಜಿಯವರನ್ನು ನಾಥೂರಾಮ್ ಗೋಡ್ಸೆಯವರು ಹತ್ಯೆಗೈದಾಗ ಅದರಲ್ಲಿ ಆರ್ಎಸ್ಎಸ್ನ ಪಾತ್ರ ಇರುವ ಶಂಕೆ ವ್ಯಕ್ತವಾಗಿತ್ತು. ಇದರಿಂದಾಗಿ ಅಂದಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಆರ್ಎಸ್ಎಸ್ಸನ್ನು ದೇಶದಲ್ಲಿ ಕೆಲ ಕಾಲ ನಿಷೇಧಿಸಿದ್ದರು. ಬಳಿಕ ಆ ನಿಷೇಧವನ್ನು ಹಿಂತೆಗೆದುಕೊಂಡರು. ಬಳಿಕ ಆರ್ಎಸ್ಎಸ್ ದೇಶದಲ್ಲಿ ಸಾಂಸ್ಕೃತಿಕ ಸಂಘಟನೆಯಾಗಿ ಬೆಳೆದು ನಿಂತಿದೆ. 1977-80 ಅವಧಿಯಲ್ಲಿ ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿರವರ ಜನತಾ ಪಕ್ಷದ ಸರ್ಕಾರ ಅಧಿಕಾರ ನಡೆಸುತ್ತಿತ್ತು. ಆ ಸರ್ಕಾರದಲ್ಲಿ ವಾಜಪೇಯಿ, ಸುಷ್ಮಾ ಸ್ವರಾಜ್ ಸೇರಿದಂತೆ ಆರ್ಎಸ್ಎಸ್ ಸಂಘಟನೆಯ ಹಿನ್ನೆಲೆಯವರು ಮಂತ್ರಿಗಳಾಗಿದ್ದರು. ಆದರೆ ಆ ಮೊರಾರ್ಜಿ ಸರ್ಕಾರದಲ್ಲಿದ್ದವರು ಸರ್ಕಾರದಲ್ಲಿ ಮಂತ್ರಿಗಳಾಗಿ ಮುಂದುವರಿಯುವುದಾದರೆ ಆರ್ಎಸ್ಎಸ್ ಸಂಘಟನೆ ಸದಸ್ಯತ್ವವನ್ನು ಬಿಡಬೇಕು. ಜನತಾ ಪಾರ್ಟಿ ಮತ್ತು ಆರ್ಎಸ್ಎಸ್ ಸದಸ್ಯತ್ವ ಎರಡನ್ನೂ ಏಕಕಾಲದಲ್ಲಿ ಹೊಂದುವುದು ಸರಿಯಲ್ಲ ಎಂದರು. ಅಧಿಕಾರದಲ್ಲಿ ಮುಂದುವರಿಯಲು ಆರ್ಎಸ್ಎಸ್ ಸದಸ್ಯತ್ವ ಬಿಡಬೇಕು ಅಂತ ಷರತ್ತು ಸಹ ಹಾಕಿದ್ದರು. ಆದರೆ ವಾಜಪೇಯಿ ಮತ್ತು ಅಡ್ವಾಣಿ ಜೋಡಿಯು ಅಧಿಕಾರವನ್ನೇ ಬಿಡುತ್ತೇವೆ, ಆದರೆ ಆರ್ಎಸ್ಎಸ್ ಸದಸ್ಯತ್ವ ಬಿಡೋದಿಲ್ಲ ಎಂದಿದ್ದರು. ಆರ್ಎಸ್ಎಸ್ಗಾಗಿ ಕೊನೆಗೆ ವಾಜಪೇಯಿ, ಅಡ್ವಾಣಿ ಸೇರಿದಂತೆ ಆರ್ಎಸ್ಎಸ್ ಹಿನ್ನೆಲೆಯ ನಾಯಕರು ಸರ್ಕಾರದಿಂದ ಹೊರಬಂದು 1980 ಭಾರತೀಯ ಜನತ ಪಕ್ಷವನ್ನೇ ಸ್ಥಾಪಿಸಿದ್ದರು. ವಾಜಪೇಯಿ, ಅಡ್ವಾಣಿ ಮತ್ತು ನರೇಂದ್ರ ಮೋದಿ ಸೇರಿದಂತೆ ಎಲ್ಲ ಘಟಾನುಘಟಿ ನಾಯಕರುಗಳು ಆರ್ಎಸ್ಎಸ್ ಸ್ವಯಂ ಸೇವಕರಾಗಿಯೇ ಇದ್ದಾರೆ. ಒಟ್ಟಾಗಿ ಆರ್ಎಸ್ಎಸ್ ಎಲ್ಲವನ್ನೂ ಒಳಗೊಳ್ಳುವ ಸಂಘಟನೆಯಾಗಿ ಬೆಳೀತಾ ಇದೆ. ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡುವ ವಿಷಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದೆ. ಯುವಕರನ್ನು ರಾಷ್ಟ್ರ ನಿರ್ಮಾಣದಲ್ಲಿನ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಆರ್ಎಸ್ಎಸ್ನ ಬಗ್ಗೆ ತಿಳಿದಿರಬಹುದೆಂದು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.